ಪೇಪರ್ಸ್ ಅಲ್ಲಿ ನನಗೆ ನನ್ನ ಗಂಡ ಬೇಡ ಅವರು ಯಾರನ್ನ ಬೇಕಾದರೂ ಮದುವೆ ಆಗಿ ಸಂತೋಷವಾಗಿರಬಹುದು ಅಂತ ಇತ್ತಲ್ಲ ಅದನ್ನ ಓದ್ಬಿಟ್ಟೆ ಸೈನ್ ಮಾಡಿದ್ಲು ಗಾಡ್ ಆನ್ ಸೈನ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ಅನಿಕೇತ್ ಹೇಳ್ತಾ ಇದ್ದ ಅವಳು ದುಡ್ಡಿಗೆ ಆಸೆ ಪಡಲ್ಲ ಆ ತರ ನನ್ನ ಬಿಟ್ಕೊಡಲ್ಲ ಅಂತ ನಾನು ಅವಳು ಸೈನ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ಕೊನೆಗೆ ದುಡ್ಡೇ ಅಂತ ಪ್ರೂವ್ ಆಗೋಯ್ತು ಪ್ರೀತಿ ಮುಖ್ಯಾನ ದುಡ್ಡು ಮುಖ್ಯಾನ ಅಂದ್ರೆ ದುಡ್ಡೇ ಗೆಲ್ಲದು ಮದು ಅಪ್ಪ ನಾನಂತೂ ತುಂಬಾ ಹ್ಯಾಪಿ ಆಗಿದ್ದೆ ಯಾಕೆ ಗೊತ್ತಾ ನನ್ನಿಂದ ಇವಳಿಂದ ಮಾಡದಿರೋ ಕೆಲಸನ ಎಲ್ಲಿಂದಲೋ ಬಂದಿರೋ ನೀನ್ ಮಾಡಿದ್ದೆ ಆಫೀಸ್ ಅಲ್ಲಿ ನಮ್ ಸ್ಟಾಫ್ ಆಗಿ ನಮ್ ಕಂಪ್ನಿ ಎಷ್ಟೋ ಒಳ್ಳೆ ಕೆಲಸಗಳು ಮಾಡ್ಕೊಂಡಿದ್ವಿ ಹಾಗೆ ಇವತ್ತು ನಮ್ ಫ್ಯಾಮಿಲಿಗೂ ಒಳ್ಳೆ ಕೆಲಸ ಮಾಡಿದ್ವಿ ಐ ಆಮ್ ರಿಯಲಿ ಫೀಲಿಂಗ್ ವೆರಿ ಪ್ರೌಡ್ ಅಬೌಟ್ ಯು ದುಡ್ಡುಗೋಸ್ಕರ ಗಂಡ ಹೆಂಡತಿನ ಬೇರೆ ಮಾಡೋದು ಒಳ್ಳೆ ವಿಷಯನ ಸರ್ ಇದರಲ್ಲಿ ಹೆಮ್ಮೆ ಪಡುವಂತದ್ ಏನೂ ಇಲ್ಲ ನಾನಂತದ್ ಏನು ಮಾಡಲಿಲ್ಲ ನನ್ನ ಪ್ರಕಾರ ಇದು ನನ್ನ ಮನಸ್ಸಿಗೆ ವಿರೋಧವಾಗಿ ಮಾಡಿದ ಕೆಲಸ ಸರ್ ನೀವು ನನಗೆ ಸಂಬಳ ಕೊಡೋ ಬಾಸ್ ಹೇಳಿದ್ರೆ ಅಂತ ನಾನು ಆ ಕೆಲಸ ಮಾಡಿದೆ ಅಷ್ಟೆ ಆದ್ರೆ ಆ ಕೆಲಸ ಮಾಡಕ್ ನಂಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಆದ್ರೆ ಒಂದ್ ವಿಷಯ ಸರ್ ಒಂದ್ ಹೆಣ್ಣತ್ರ ನಿಮ್ಗೆ ಗಂಡ ಬೇಕಾ ಮಗ ಬೇಕಾ ಅಂತ ಕೇಳೋದೇ ತಪ್ಪಲ್ವಾ ಯಾಕಂದ್ರೆ ಒಂದ್ ಹೆಣ್ಣಿಗೆ ಗಂಡನೂ ಬೇಕು ಮಗನೂ ಬೇಕು ಎರಡೂ ಇದ್ರೇನೆ ಅಲ್ವಾ ಜೀವನ ಆದ್ರೆ ನೀವು ಯಾರಾದ್ರೂ ಒಬ್ಬರನ್ನೇ ಆಯ್ಕೆ ಮಾಡಬೇಕು ಅನ್ನೋ ಅಗ್ನಿ ಪರೀಕ್ಷೆ ಇಟ್ಬಿಟ್ರಿ ಅಂತದೊಂದ್ ಪರೀಕ್ಷೆ ಬಂದಾಗ ಪಾಪ ಹುಡುಗಿ ಮಗನ್ನ ಆಯ್ಕೆ ಮಾಡ್ಕೊಂಡ್ಲು ಅದಕ್ಕೋಸ್ಕರ ದುಡ್ಡು ಗೆಲ್ತು ಪ್ರೀತಿ ಸೋಲ್ತು ಅಂತ ಅನ್ಕೋಬೇಡಿ ಸರ್ ಅದು ಈ ವಿಷಯಕ್ಕೆ ಸೂಕ್ತ ಅಲ್ಲ ಸೂಕ್ತ ಇದೆ ಅಥವಾ ಇಲ್ಲ ಅದ್ರ ಚಿಂತೆ ನನಗೆ ಬೇಕಾಗಿಲ್ಲ ಈ ಕೆಲಸ ಮಾಡಿಸ್ಕೊಂಬಂದ್ರೆ ಒಂದ್ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ನೀನು ಕೋಟಿ ಕೊಡ್ತೀನಿ ಅಂತ ಹೇಳೇ ತಾನು ಸೈನ್ ಮಾಡಿಸ್ಕೊಂಬಂದಿದ್ದು ಹೌದು ಸರ್ ನೀವ್ ಹೇಳ್ದಾಗೆ ಹೇಳಿ ಸೈನ್ ಮಾಡಿಸ್ಕೊಂಡ್ ಬಂದಿದ್ದು ಈ ಸೈನ್ ಮಾಡೋ ಮೂಲಕ ಅವ್ರ ಗಂಡ ಹೆಂಡತಿ ಸಂಬಂಧ ಮುರಿದೋಯ್ತು ಅಂತ ಹೇಳಿನೆ ಅವಳು ಸೈನ್ ಮಾಡಿದ್ದು ಥ್ಯಾಂಕ್ ಯು ವೆರಿ ಮಚ್ ಮಧು ಥ್ಯಾಂಕ್ ಯು ವೆರಿ ಮಚ್ ಬಸವರಾಜ್ ಇದ್ರಲ್ಲಿ ಒಂದ್ ಕೋಟಿ ಇದೆ ನೀನ್ ಇದಕ್ಕೆ ಸೈನ್ ಹಾಕಿಸ್ಕೊಂಬಂದ್ರೆ ಒಂದ್ ಕೋಟಿ ಕೊಡ್ತೀನಿ ಅಂತ ಹೇಳಿದ್ದೆ ಹಾಗೆ ನಾನ್ ಮತ್ ಕೊಟ್ಟಾಗೆ ದುಡ್ಡಿ ಅವಳು ತಲುಪಿಸ್ಬೋದು ನಾನು ಹೋಗ್ಬೋದಾ ಸರ್ ನಾನೇ ಗೆದ್ಬಿಟ್ಟೆ ಆಫೀಸ್ ವಿಷಯ ಆಗ್ಲಿ ಫ್ಯಾಮಿಲಿ ವಿಷಯ ಆಗ್ಲಿ ನಾನೇ ಯಾವಾಗಲೂ ಗೆಲ್ಲ
ಕಳ್ತಾ ಇದೀಯ. ನಾನು ನಿನ್ ಹೆತ್ತ ತಾಯಿ ಕಣೆ. ತಾಯಿ ಮುಂದೆನೆ ಮಗಳ ಜೀವನ ಹಾಳಾಗ್ತಾ ಇದ್ರೆ ಅದನ್ನೆಲ್ಲ ಸಹಿಸ್ಕೊಂಡು ಹೇಗಿರಕ್ಕಾಗತ್ ಹೇಳು. ಹೆಣ್ಮಕ್ಳಿಗೆ ನೋವನ್ನ ಹೊರಗಾಕೋದಕ್ಕೆ ಅಂತ ಇರೋದು ಒಂದೇ ಅಸ್ತ್ರ, ಅದು ಕಣ್ಣೀರು. ಅದು ಬಿಟ್ಟು ನಮಗ್ ಬೇರೆ ಏನ್ ದಾರಿ ಇದೆ ಹೇಳು. ಅಳ್ಬೇಡ ಅಮ್ಮ, ನನ್ಗೇನಾಗಿದೆ, ನಾನು ಇದ್ಮೇಲಿಂದ ಸಂತೋಷವಾಗಿ ಇರ್ತೀನಿ. ನೀ ನನ್ ಬಗ್ಗೆ ಚಿಂತೆ ಮಾಡ್ಬೇಡ. ಹುಚ್ಚಿ ತರ ಆಡ್ತಿದ್ಯಾ ಕಣೆ ನೀನು. ಒಂದೇ ಒಂದ್ ಸೈನಲ್ಲಿ ನಿನ್ ಜೀವನೇ ಬದಲಾಯಿಸ್ಕೊಳಕ್ ಹೊರಟಿದೆಯಲ್ಲ, ಬುದ್ಧಿ ಬೇಡ್ವಾ ನಿಂಗೆ? ಸ್ವಲ್ಪಾದ್ರೂ ಯೋಚನೆ ಮಾಡ್ಬೇಕಲ್ವಮ್ಮ. ಏನಮ್ಮ ಯೋಚನೆ ಮಾಡೋದು, ಯೋಚನೆ ಮಾಡೋದಕ್ಕೆ ಅವ್ರ ಟೈಮ್ ಕೊಟ್ಟಿದ್ರೆ ಅಲ್ವಾ? ಕಟ್ಕೊಂಡಿರೋ ಗಂಡ ಬೇಕಾ ಅಥವಾ ನನ್ ಮಗು ಜೀವಂತವಾಗಿರೋದ್ ಬೇಕಾ ಅಂತ ಕೇಳಿದಾಗ ನಾನು ಏನ್ ಉತ್ತರ ಕೊಡ್ಬೇಕು ಹೇಳು ನೀನೆ. ಅಮ್ಮ ನೀನು ಒಬ್ಳು ತಾಯಿ, ತಾಯಿಯಾಗಿ ತನ್ ಮಗುನೇ ತಾನೇ ಚೂಸ್ ಮಾಡೋದು. ಮಗು ಗಂಡ ಅಂತ ಸೇರ್ಕೊಂಡ್ರೇನೆ ಅಲ್ವೇನೆ ನೀನು, ನಿಮ್ಗೊಂದ್ ಸಂಸಾರ ಅಂತ ಆಗೋದು. ಸಂಸಾರ ಮಾಡಬಾರ್ದು ಅಂತಾನೆ ಅಲ್ವೇನಮ್ಮ ಅವ್ರು ಈ ತರ ಎಲ್ಲ ಮಾಡ್ತಾ ಇರೋದು. ಅವ್ರಿಗೆ ನಾವಿಬ್ರು ಚೆನ್ನಾಗಿ ಸಂಸಾರ ಮಾಡ್ಬೇಕು ಅಂತ ಇದ್ದಿದ್ರೆ ಈ ತರ ದುಡ್ಡನ್ನ ಕೊಟ್ಟು ನಿನ್ ಮಗುನ ಬಿಡಿಸ್ಕೊ ಅಂತ ಆಟ ಎಲ್ಲ ಆಡ್ತಾ ಇದ್ರ ಹೇಳು? ದುಡ್ಡಿರೋರ್ ಮುಂದೆ ನನ್ ಪ್ರೀತಿ ಸೋತೋಯ್ತಮ್ಮ. ನನ್ ಮಗು ನನ್ ಜೊತೆ ಇದ್ರೆ ಸಾಕು ಅಂತಾನೆ ಸೈನ್ ಹಾಕೊಟ್ಬಿಟ್ಟೆ. ಸೈನ್ ಹಾಕಿರೋಳು ನಾನೇನೆ, ಏನು ಚಿಂತೆ ಮಾಡಿದೆ. ಆರಾಮಾಗಿರ್ಬೇಕಾದ್ರೆ ನೀನ್ ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ನಿಂಗೆ ಈಗಿದೆಲ್ಲ ಅರ್ಥ ಆಗಲ್ಲ ಪುಟ್ಟ. ಯಾಕೆ ಹೇಳು, ನಿನ್ ಜೊತೆ ನಾನಿದ್ದೀನಿ, ನಿನಗೆ ಏನೇ ಹೆಚ್ಚು ಕಡಿಮೆ ಆದ್ರೆ ನೋಡ್ಕೊಳಕ್ಕೆ ಅಂತ ನಾನಿದ್ದೀನಿ. ನಾಳೆ ದಿನ ನನಗೇನಾದ್ರು ಹೆಚ್ಚು ಕಡಿಮೆ ಆಗಿ ನಾನು ಹೋಗ್ಬಿಟ್ರೆ ಅವಾಗ ನಿನ್ಗತಿ ಏನಾಗ್ಬೇಕು? ನಿನಗೆ ಯಾರು ಆಸರೆ? ಅಮ್ಮ ಯಾಕಮ್ಮ ಈ ತರ ಹೇಳ್ತಾ ಇದ್ಯಾ? ನನ್ಗೆ ಅಂತ ನನ್ ಮಗ ಇರ್ತಾನಲ್ಲ, ಅವನನ್ನ ಚೆನ್ನಾಗಿ ಓದಿಸಿ ದೊಡ್ಡವನಾಗಿ ಮಾಡ್ತೀನಿ, ಅವನ್ ನನ್ನ ನೋಡ್ಕೋತಾನ. ನೀ ನನ್ ಬಗ್ಗೆ ಚಿಂತೆ ಮಾಡ್ಬೇಡ ಅಮ್ಮ, ನನ್ ಮಗ ನನ್ನನ್ನು ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೋತಾನೆ ಅಂತ ನನಗ್ ನಂಬಿಕೆ ಇದೆ. ನಿನ್ ನಂಬಿಕೆನೆ ಇವತ್ತು ನೀನು ಇಷ್ಟು ಕಷ್ಟ ಪಡೋದಕ್ಕೆ ಕಾರಣ ಆಗಿರೋದು. ಬರೀ ನಂಬಿಕೆ ಇಟ್ಕೊಂಡು ಬದುಕಕ್ ಆಗಲ್ಲ ಕಣೆ, ಜೀವನನ ಅರ್ಥ ಮಾಡ್ಕೊಂಡು ಬದುಕ್ಬೇಕು. ನನ್ ಲೈಫ್ ಅಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲಮ್ಮ. ಈಗ ಸದ್ಯಕ್ಕೆ ನನಗ್ ಬೇಕಾಗಿರೋದು ನನ್ ಮಗನ್ನ ಹೇಗಾದ್ರೂ ಮಾಡಿ ಕಾಪಾಡ್ಕೊಂಡು ನನ್ನ ಹತ್ರ ಕರ್ಕೊಂಡು ಬರ್ಬೇಕಾಗಿರೋದು. ಅದಕ್ಕೆ ನನ್ ಏನ್ ಬೇಕಾದ್ರೂ ಮಾಡ್ತೀನಿ. ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ, ಅನಿಕೇತ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇದ್ರು, ಕತ್ತಲ್ಲಿರೋ ತಾಳಿಗಿಂತ ಕರುಳ್ ಬಳ್ಳಿಗೆ ಶಕ್ತಿ ಜಾಸ್ತಿ ಅಂತ. ಅಮ್ಮ ಇನ್ಮೇಲಿಂದ ನೀನ್ ಈ ತರ ಕಣ್ಣೀರ್ ಹಾಕ್ಬೇಡ. ಆ ದುಡ್ಡು ಸೇರ್ಬೇಕಾಗಿರೋ ಜಾಗಕ್ಕೆ ಸೇರುತ್ತೆ. ನನ್ ಮಗ ಚಿರು ನನ್ನ ಹತ್ರ ಬಂದ್ ಸೇರ್ತಾನೆ. ನಾನು ನನ್ ಮಗ ಸಂತೋಷವಾಗಿರೋದನ್ನ ನೀ ನೋಡಿ ನೀ ಖುಷಿ ಖುಷಿಯಾಗಿರ್ಬೇಕು. ಇನ್ಮೇಲಿಂದ ಅಳ್ಬಾರ್ದು. ಆಯ್ತಮ್ಮ, ಇನ್ ಇದಕ್ಕೂ ಮೀರಿ ನನ್ನಿಂದ ಇನ್ನೇನ್ ಹೇಳಕ್ಕಾಗತ್ತೆ ಹೇಳು. ಆದ್ರೂ ಆ ದೇವ್ರು ನಿನ್ ವಿಚಾರದಲ್ಲಿ ತುಂಬಾ ಪರೀಕ್ಷೆ ಮಾಡ್ಬಿಟ್ಟ ಕಣೆ. ನೀನ್ ಏನ್ ತಪ್ಪು ಮಾಡಿದ್ಯ ಅಂತ ನಿನ್ಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತಿದ್ದಾನೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಈ ನನ್ ಕಣ್ಣೀರು, ನನ್ ಕಷ್ಟ, ನನ್ ಪ್ರಶ್ನೆ ಇದೆಲ್ಲ ಒಂದಲ್ಲ ಒಂದಿನ ಆ ದೇವ್ರಿಗೆ ಮುಟ್ಟತ್ತ ಕಣೆ. ಆ ದಿನಕ್ಕೋಸ್ಕರ ಕಾಯ್ತೀನಿ ನಾನು. ಅಮ್ಮ ನೀನ್ ಏನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ, ಆರಾಮಾಗಿರು. ಸರಿ ನನ್ಗೀಗ ಹಸಿವು ಆಗ್ತಾ ಇದೆ, ತಿನ್ನಕ್ ಏನಾದ್ರೂ ಮಾಡ್ಕೊಡ್ತೀಯ? ಸರಿ ಬಾ. ಗುಡ್ ಮಾರ್ನಿಂಗ್ ಸರ್. ಏನ್ ಗುಡ್ ಮಾರ್ನಿಂಗ್, ಬ್ಯಾಡ್ ಮಾರ್ನಿಂಗ್ ಸರ್? ಅದು ಗುಡ್ ಮಾರ್ನಿಂಗ್ ಅಲ್ಲಿ ಹೇಳಕ್ ಕೇಳಿಸ್ಲಿಲ್ಲ ನಿಮ್ಗೆ? ಬ್ಯಾಡ್ ಮಾರ್ನಿಂಗ್ ಬಾಸ್ ಮಾರ್ನಿಂಗ್ ಏವಾ? ನನ್ಗೆ ಆಚಾರ ಕಟ್ಟಿದ್ರೆ ನೀವೇನ್ ಮಾಡ್ತೀರಾ?
ಭವ್ಯ, ಬಾಸ್ ತುಂಬಾ ಕೋಪದಲ್ಲಿದ್ದಾರೆ ಅನ್ಸ್ತಾ ಇದೆ ಅಲ್ವಾ? ನಿನ್ಗೇನಾದ್ರೂ ಗೊತ್ತಾ ಯಾಕೆ ಅಂತ? ಕೋಪ ಯಾಕೆ ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಕೋಪನ ಕಡಿಮೆ ಮಾಡ್ಬೇಕು ಇಲ್ವಾ ಕೋಪನ ಜಾಸ್ತಿ ಮಾಡ್ಬೇಕು? ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ತೀಯಾ? ಇಲ್ಲ ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ತೀಯಾ? ಅದಕ್ಕೆಲ್ಲ ಒಂದು ಟೆಕ್ನಿಕ್ ಇದೆಯಮ್ಮ. ಟೆಕ್ನಿಕ್? ಏನೇ ಅದು? ನನಗ್ ಗೊತ್ತಿರೋ ಟೆಕ್ನಿಕ್ನೆಲ್ಲ ನಿನಗ್ ಹೇಳ್ಕೊಡಕ್ ಆಗಲ್ಲ. ಪ್ರತಿಯೊಬ್ಬ ಗನ್ಸಿಗೂ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ, ಒಂದು ವೀಕ್ನೆಸ್ ಪಾಯಿಂಟ್ ಕೂಡ ಇರುತ್ತೆ. ಆ ವೀಕ್ನೆಸ್ ಪಾಯಿಂಟ್ ಏನು ಅಂತ ಕಂಡು ಹಿಡ್ಕೊಂಡ್ರೆ ಸಾಕು, ಅವ್ರನ್ನ ಆಟ ಆಡಿಸ್ಬೋದು. ಆದ್ರೆ ನಮ್ ಬಾಸ್ ಹತ್ರ ಇದುವರೆಗೂ ನಿನ್ ಯಾವ ಆಟನೂ ನಡೆದೇ ಇಲ್ವಲ್ಲ. ಹಲೋ, ಈಗ ತಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಸ್ವಲ್ಪ ದಿನ ವೇಟ್ ಮಾಡು. ನಾನ್ ಆಡೋ ಆಟಕ್ಕೆ ನಮ್ ಬಾಸ್ ಏಗ್ ಅಡ್ರೆಸ್ ಇಲ್ದಂಗ್ ಹೊರಟೋಗ್ತಾರೆ ಅಂತ ನೋಡ್ತೀನಿ. ಇನ್ನೇನಾದ್ರೂ ಮಾಡ್ಕೋ. ಸರ್, ಕಾಫಿ ಏನಾದ್ರೂ ಬೇಕಾ? ಅಲ್ಲ, ಬೇಜಾರಲ್ಲಿದ್ದೀರಲ್ಲ, ಕಾಫಿ ಕುಡಿದ್ರೆ ಬೇಡ ಅಂತ ಹೇಳಿದ್ನಲ್ಲ ಸರ್. ಅದು ಏನ್ ಸಾರ್ 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 ಸರ್, ಅದ್ಯಾಕೆ ನನ್ನ ತಲೆ ತಿಂತಿದ್ಯಾ? ಅದೇನು ಅಂತ ಹೇಳ್ಬಿಟ್ಟು ಹೋಗು ಸರ್. ಅದು ಶಂಕರ್ ಪಾಟೀಲ್ ಅವರು 100,000 ದುಡ್ಡು ಕೊಟ್ಟಿದ್ರು. ಅದಕ್ಕೆ ಮಧು ಮೇಡಮ್ ಆಫೀಸ್ ಅಲ್ಲಿ ಇಲ್ವಲ್ಲ, ಅದಕ್ಕೆ ಯಾರಿಗ್ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿಮ್ಗೆ ಕೊಡೋಣ ಅಂತ ಬಂದೆ. ತಗೊಳ್ಳಿ ಸರ್. ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವ್ದು ಗೊತ್ತೇನೋ? ದುಡ್ಡು. ದುಡ್ಡು ಕಣೋ, ದುಡ್ಡು. ಆ ದುಡ್ಡಿಗಿರೋ ಶಕ್ತಿ ಯಾವುದಕ್ಕೂ ಇಲ್ಲ. ಅದ್ರ ಮುಂದೆ ಕಟ್ಕೊಂಡಿರೋ ಹೆಂಡತಿಯಾಗಿ, ಹೆತ್ತ ಮಕ್ಕಳಾಗಿ, ಜೊತೆಗೆ ಹುಟ್ಟಿರೋ ಅಣ್ಣ ತಮ್ಮ ಅಕ್ಕ ತಂಗಿರಾಗ್ಲಿ, ಎಲ್ಲರೂ ಸೋಲ್ತಾರೆ. ಈ ದುಡ್ಡಿನ ಮುಂದೆ ಯಾರು ನಿಲ್ಲಲ್ಲ, ಅದಕ್ಕಿರೋ ತಾಕತ್ತು ಇನ್ಯಾವುದಕ್ಕೂ ಇಲ್ಲ. ದುಡ್ಡು, ದುಡ್ಡು, ದುಡ್ಡು. ಪ್ರಪಂಚದಲ್ಲಿ ಬರೀ ದುಡ್ಡೇ ಮುಖ್ಯ. ಯಾಕೆ ಚೆನ್ನಾಗಿದ್ರಿಂದ ಬಿದ್ದು ಸಾಯ್ತಾ ಇದ್ರು? ದುಡ್ಡಂತೆ ದುಡ್ಡು, ಯಾರಿಗಿರ್ಬೇಕು ದುಡ್ಡು? ಹಾಗಲ್ಲ ಶಿವಕುಮಾರ್, ಮೊದಲು ಡಿವೋರ್ಸ್ಗೆ ಬೇಕಾಗಿರೋ ಲೀಗಲ್ ಮ್ಯಾಟರ್ಸು, ಪೇಪರ್ಸು, ಫಾರ್ಮಾಲಿಟೀಸು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಿ. ಇಟ್ ಶುಡ್ ಬಿ ಆನ್ ವಾರ್ ಫೂಟಿಂಗ್. ಎಸ್ ಎಸ್, ಓಕೆ ಓಕೆ. ಡೀಟೇಲ್ಸ್ ಸಿಗುತ್ತೆ ನಿಮಗೆ? ಎಸ್, ಜಸ್ಟ್ ಕಪಲ್ ಆಫ್ ಡೇಸ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಹಾಯ್ ಸಂಪತ್, ಇದೇನಿದು ಇಷ್ಟೊತ್ತಾದ್ರೂ ಆಫೀಸ್ಗೆ ಹೋಗಿಲ್ಲ? ಇವತ್ತು ನಾನು ಬಹಳ ಸುಖವಾಗಿ ಖುಷಿಯಾಗಿದ್ದೀನಿ. ಗೊತ್ತಾ, ಬಹಳ ದಿವಸ ಆದ್ಮೇಲೆ ನನ್ನ ಮನಸ್ಸಿನಲ್ಲಿ ನೋವು ಭಾರ ಎಲ್ಲ ಕಡಿಮೆ ಆಗಿದೆ. ಐ ಆಮ್ ಫೀಲಿಂಗ್ ವೆರಿ ಲೈಟ್. ನೀವೇನೋ ನಿಮ್ ಟೆನ್ಷನ್ಗಳೆಲ್ಲ ಕಳ್ಕೊಂಡು ಸುಖವಾಗಿದ್ದೀರ, ಆದ್ರೆ ನಿಮ್ ಮಗ ಅವನ್ ತಲೆಯಲ್ಲಿ ಇನ್ನಷ್ಟು ಟೆನ್ಷನ್ ಹಾಕೊಂಡು ಅಲ್ಲಿ ಆಫೀಸ್ ಅಲ್ಲಿ ಕೂತಿದ್ದಾನೆ. ಈ ಖುಷಿಯಾಗಿರೋ ಅಪ್ಪ ಆ ಟೆನ್ಷನ್ ಅಲ್ಲಿ ಇರೋ ಮಗಂಗೆ ಏನು ಮಾಡಲ್ವಾ? ನನ್ನ ಮಗನಾಗಿ ಹುಟ್ಟುಬಿಟ್ಟು ಪ್ರಪಂಚದ ಬಗ್ಗೆ ಏನು ಗೊತ್ತಿಲ್ವಲ್ಲ ಅಂತ ಬಹಳ ಸಂಕಟ ಪಡ್ತಾ ಇದ್ದೆ ನಾನು. ಇದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೋ ಅಂತ ಕಾಯ್ತಾ ಇದ್ದೆ. ಇವತ್ತು ನನಗೆ ರಿಲೀಫ್ ಸಿಕ್ಕಿದೆ, ವೆರಿ ಹ್ಯಾಪಿ. ವಂದನಾ. ಅನಿಕೇತ್ ಯಾವಾಗ್ಲೂ ಅವನ ಹೆಂಡತಿ ಹೆಂಡತಿ ಅನ್ಕೊಂಡು
ಮಗುನೂ ನೋಡ್ಕೊಂಡು ಈ ಕಡೆ ಹೆಂಡತಿ ಜೊತೆಲೂ ಇರೋಕ್ಕಾಗದೆ ಈ ಕಡೆ ಮಗನೂ ನೋಡ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದ. ಇದೆಲ್ಲ ಒಂದ್ ಲೈಫ್ ಅನ್ಸ್ತಿತ್ತು ನನ್ಗೆ. ಅವನ್ ಹೆಂಡತಿ ಜೊತೆ ಚೆನ್ನಾಗಿ ಬಾಳು ಅಂತ ನಾವು ಪರ್ಮಿಷನ್ ಕೊಟ್ಟಿದ್ರೆ ಚೆನ್ನಾಗಿ ಬಾಳ್ತಾ ಇದ್ನೋ ಏನು, ಆದ್ರೆ ನಾವೊಂದು ಅವಕಾಶನೇ ಮಾಡ್ಕೊಳ್ಲಿಲ್ವಲ್ಲ. ಹೋಗ್ಲಿ, ಅವಳಿಗೊಂದಷ್ಟು ದುಡ್ಡು ಕೊಟ್ಬಿಟ್ಟು ಸೆಟಲ್ ಮಾಡ್ಕೊ ಅಂತ ಹೇಳಿದೆ. ಅದಕ್ಕೂ ಒಪ್ಕೊಳ್ಳಿಲ್ಲ, ಅವಳಿಗೆ ದುಡ್ಡು ಕಂಡ್ರೆ ಆಗಲ್ಲ ತಗೊಳಲ್ಲ ಅಂತ ಹೇಳಿ. ಈಗ ನೋಡೇನಾಯ್ತು, ಕೋಟಿ ನೋಡಿದ್ರೆ ಯಾರು ಸುಮ್ಮನೆ ಇರ್ತಾರ? ಎಷ್ಟು ಬ್ರಿಲಿಯಂಟ್ ನೋಡವಳು, ದುಡ್ಡು ನೋಡಿದ ತಕ್ಷಣ ಪೇಪರ್ ಸೈನ್ ಹಾಕೊಂಡು ದುಡ್ಡು ತಗೊಂಡ್ಲು ಹೊರಟೋದು. ಅವನ ಜೊತೆ ಚಾಲೆಂಜ್ ಅಲ್ಲಿ ನಾನೇ ಗೆದ್ದೆ. ನೀವ್ ಇಂತಿ ಟೆನ್ಷನ್ ಅಲ್ಲಿ ಇರೋದ್ನ ನಾನ್ ಯಾವತ್ತೂ ನೋಡೇ ಇಲ್ಲ. ಏನಾಯ್ತು ಸರ್? ಅಲ್ಲ ರೀ, ಈ ಹಣ ಅನ್ನೋದು ಜೀವನದಲ್ಲಿ ಅಷ್ಟೊಂದು ಮುಖ್ಯ, ಅದ್ರ ಮುಂದೆ ಪ್ರೀತಿ ಪ್ರೇಮ ಅನ್ನೋದು ಇದೆಲ್ಲ ಏನೂ ಇಲ್ವಾ? ಎಲ್ಲ ಸುಳ್ಳು. ಹಾಗಾದ್ರೆ ಅಂದ್ರೆ ಈ ಪ್ರಪಂಚದಲ್ಲಿ ಪ್ರೀತಿ ಸುಳ್ಳು, ಮದುವೆ ಸುಳ್ಳು, ಮಕ್ಕಳು ಸುಳ್ಳು, ಅಪ್ಪ ಅಮ್ಮ ಸುಳ್ಳು, ಅಣ್ಣ ತಮ್ಮ ಸುಳ್ಳು, ಅಕ್ಕ ತಂಗಿ ಸುಳ್ಳು, ಎಲ್ಲ ಸುಳ್ಳು. ಬರೀ ದುಡ್ಡು ಮಾತ್ರ ಮುಖ್ಯನಾ? ಸರ್, ನೀವೀಗ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ, ರಿಲ್ಯಾಕ್ಸ್ ಆಗಿ ದುಡ್ಡಿನ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಯಾವ್ದ್ರ ಬಗ್ಗೆ? ಹಣ, ದುಡ್ಡು, ಇದ್ರ ಬಗ್ಗೆ ಮಾತಾಡೋದಕ್ಕ? ಒಂದು ಕೋಟಿ, ಕೇವಲ ಒಂದು ಕೋಟಿ ರೂಪಾಯಿಗೆ ನನ್ನ ಹೆಂಡತಿ ಗಂಡ ಬೇಡ ಗಂಡ ಬೇಡ ಅಂತ ಪೇಪರ್ಸ್ ಮೇಲೆ ಸೈನ್ ಮಾಡ್ಬಿಟ್ಲು. ಈ ಪ್ರಪಂಚದಲ್ಲಿ ಎಲ್ಲೆಲ್ಲೋ ಕೇಳಿದ್ವಿ, ಯಾರ್ಯಾರೋ ಗಂಡ ಬೇಡ, ಅವ್ನು ದುಡ್ಡಿದ್ರೆ ಸಾಕು, ಅವ್ನ ಐಪ್ ಹೋಗೋ ಸಾಕು ಅಂತ. ಅರೆ, ನನ್ನ ಹೆಂಡತಿ ಭವ್ಯ, ನನ್ನ ಸಮೂಹ, ನನ್ನ ಸಮೂಹ ಅನಕೇತ್ ಅನಕೇತನೇ ಬೇಡ ಅಂತ ದುಡ್ಡಿನ ಮೊರೆ ಹೋಗಿದ್ದಾಳೆ. ಭವ್ಯ, ನಾಳೆ ದಿವಸ ನೀನು ಮದುವೆ ಆದ್ರೆ ನೀನು ಹಾಗೆ ಮಾಡ್ತೀಯ ಹೇಳು ಭವ್ಯ, ನೀನು ಹಾಗೆ ಮಾಡ್ತೀಯ, ನೀನು ಅದೇ ವರ್ಗಕ್ಕೆ ಸೇರ್ಕೋತೀಯ ಹೇಳು. ಇದು ತುಂಬಾ ಮೋಸ ಸರ್. ನಿಮ್ ಹೆಂಡತಿ ತರನೇ ಎಲ್ಲರೂ ಇರ್ತಾರೆ ಅಂತ ಅನ್ಕೋಬೇಡಿ ಸರ್. ನಾವೆಲ್ಲ ಈ ತರ ಇಲ್ಲಪ್ಪ, ನಮ್ಗೆ ದುಡ್ಡಿಗಿಂತ ಪ್ರೀತಿನೇ ಮುಖ್ಯ. ನನಗೇನು ಬೇಡ ಅನ್ಸ್ತದೆ, ಏನು ಬೇಡ. ನಮ್ಮಪ್ಪ ಒಂದು ಮಾತು ಹೇಳೋರು, ಈ ಪ್ರಪಂಚದಲ್ಲಿ ದುಡ್ಡೇ ಮುಖ್ಯ, ದುಡ್ಡೇ ದೊಡ್ಡಪ್ಪ, ದುಡ್ಡಿನ ಮುಂದೆ ಮಿಕ್ಕ ಎಲ್ಲವೂ ಸೋಲ್ತವೆ ಅಂತ. ನೀನು ಮೊದಲು ದುಡ್ಡು ಹಣ ಸಂಪಾದನೆ ಮಾಡೋದ್ರ ಬಗ್ಗೆ ಗಮನ ಹರಿಸು, ಮಿಕ್ಕಿದ್ದೆಲ್ಲ ತಾನಾಗ್ತಾನೆ ನಿನ್ನ ಹಿಂಬಾಲಿಸುತ್ತೆ ಅಂತ. ಅವ್ರು ಹೇಳಿದ ಮಾತೇ ನಿಜ ಆಗೋಯ್ತು. ನಮ್ಮಪ್ಪನ ಮಾತೇ ಸತ್ಯ ಆಗೋಯ್ತು, ನಮ್ಮಪ್ಪ ಕೆದ್ಬಿಟ್ಟ. ನಾನು ಯಾರ ಮಾತು ನಂಬಲ್ಲ, ನಾನು ಯಾರನ್ನು ನಂಬಲ್ಲ. ಹೌದು, ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕು. ಪ್ಲೀಸ್ ಮೇಡಮ್, ಅರ್ಜೆಂಟ್ ಆಗಿ ಬಾಸ್ನ ಮೀಟ್ ಮಾಡ್ಬೇಕು, ಅವ್ರ ಹೆಂಡತಿ ಬಂದಿದ್ದಾರೆ ಅಂತ ಹೋಗಿ ಹೇಳು. ಬಾಸ್ ಹೆಂಡತಿನ? ಬಾಸ್ ಹೆಂಡತಿಗೆ ಪರ್ಮಿಷನ್ ಯಾಕೆ? ಹೆಂಡತಿ ಯಾರ ಹೆಂಡತಿ, ಯಾರಿಗೆ ಹೆಂಡತಿ?